ವೆಜ್ ಫುಡ್ ಮ್ಯಾನಲ್ಗೆ ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ನಾವು ತುಂಬಾನೇ ಆರೋಗ್ಯಕರವಾದಂತ ಡ್ರೈ ಫ್ರೂಟ್ ಲಾಡು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ತರದ ಲಾಡುಗಳನ್ನ ಮಾಡಿಟ್ಕೊಂಡು ದಿನ ಒಂದೇ ಒಂದ್ ಲಾಡು ತಿಂದರೂ ಸಾಕು ನಿಮ್ಗೆ ಯಾವ ರೋಗನು ಅಂಟ್ಕೊಳ್ಳೋದಿಲ್ಲ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ನ ಕತ್ತರಿಸಕೊಳ್ತಾ ಇದ್ದೀನಿ ಮೊದಲಿಗಾಗಿ ನಾನು ಒಂದು ಅರ್ಧ ದೊಡ್ಡ ಬಟ್ಟಲಾಗುವಷ್ಟು ಗೋಡಂಬಿನ ಕತ್ತರಿಸ್ಕೊಂಡೆ ನಂತರ ಬಾದಾಮಿನೂ ಕೂಡ ಕತ್ತರಿಸ್ಕೊಂಡೆ ಇವಾಗ ನಾನು ಪಿಸ್ತಾ ಇಂದ ಈ ರೀತಿಯಾಗಿ ಸಿಪ್ಪೆನ ಬಿಡಿಸಿಟ್ಕೊಂಡು ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ ತಿನ್ನುವಾಗ ಬಾಯಲ್ಲಿ ಗರಿ ಗರಿ ಡ್ರೈ ಫ್ರೂಟ್ಸ್ ಬಂದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ನಾನ್ ಹೀಗ್ ಮಾಡ್ತಾ ಇದ್ದೀನಿ ಒಂದ್ ವೇಳೆ ನಿಮ್ ಹತ್ರ ಟೈಮ್ ಇಲ್ಲ ಅಂತಂದ್ರೆ ನೀವು ಎಲ್ಲಾ ಡ್ರೈ ಫ್ರೂಟ್ಸ್ ಅನ್ನು ತುಪ್ಪದಲ್ಲಿ ಚೆನ್ನಾಗಿ ಕರ್ಕೊಂಡು ಅದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಕೂಡ ಮಾಡ್ಕೊಳ್ಬಹುದು ವಾಲ್ನಟ್ಸ್ ಮತ್ತೆ ಪಿಸ್ತಾ ನಾನಿಲ್ಲಿ ಕಾಲ್ ಕಪ್ ಆಗೋಷ್ಟು ತಗೊಂಡಿದ್ದೆ ನಂತರ ಅಂಜೂರಿ ಹಣ್ಣನ್ನು ಒಂದ್ ಅರ್ಧ ಕಪ್ ಆಗೋಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ದೊಡ್ಡ ಬಟ್ಲಷ್ಟು ಕರಿ ದ್ರಾಕ್ಷಿ ತಗೊಂಡಿದ್ದೀನಿ ಕರಿ ದ್ರಾಕ್ಷಿ ಇಲ್ಲ ಅಂದ್ರೆ ನೀವು ಕೆಂಪು ದ್ರಾಕ್ಷಿನೂ ಬಳಸಬಹುದು ಎರಡ್ ದೊಡ್ಡ ಬಟ್ಲಾಗುವಷ್ಟು ಖಜುರನು ತಗೊಂಡು ಅದರಿಂದ ಈ ರೀತಿ ಬೀಜ ಬಿಡಿಸಿಟ್ಕೊಳ್ತಾ ಇಟ್ಕೊಳ್ತಾ ಇದೀನಿ ಆದಷ್ಟು ಮೆತ್ತಗಿರುವಂತ ಖಜುರನ ಬಳಸಿ ನಾಲ್ಕರಿಂದ ಐದು ಏಲಕ್ಕಿಗಳನ್ನ ತಗೊಂಡು ಅದನ್ನ ಬಿಡಿಸಿಟ್ಕೊಂಡು ಈ ರೀತಿ ಪುಡಿ ಮಾಡಿಟ್ಕೊಳ್ಳಿ ಸಕ್ರೆ ಬೇಡ ಬೆಲ್ಲ ಬೇಡ ಹಾಗಾಗಿ ಈ ಲಾಡುನ ಡಯಾಬಿಟಿಕ್ ಫ್ರೆಂಡ್ಲಿ ಲಾಡು ಅಂತ ಕೂಡ ಹೇಳ್ತಾರೆ ಇವಾಗ ನಾವು ಅಂಜೂರಿ ಹಣ್ಣು ಮತ್ತೆ ಖರ್ಜೂರನ ಒಂದ್ ಮಿಕ್ಸರ್ ಜಾರಿಗೆ ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಮೂತ್ ಆಗಿ ರುಬ್ಬಿಟ್ಕೊಳ್ಳೋಣ ನೀರ್ ಹಾಕಕ್ ಹೋಗ್ಬೇಡಿ ಹಾಗೆ ರುಬ್ಕೊಳ್ಬೇಕಿದೆ ಈಗ ನಾವು ಪ್ಯಾನ್ ನಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕೋಣ ತುಪ್ಪದಲ್ಲಿ ಕತ್ತರಿಸಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ನ ಬಾರಿ ಬಾರಿಯಾಗಿ ಹಾಕಿ ಇವೆಲ್ಲ ಕೆಂಪಗಾಗೋವರೆಗೂ ಚೆನ್ನಾಗಿ ಕರ್ದಿಟ್ಕೊಳ್ಳೋಣ ಬೈಂಡಿಂಗ್ ಗೆ ಅಂತ ನಾವು ಖರ್ಜೂರನ ಹಾಕ್ತಾ ಇದೀವಿ ಆದ್ರೂ ತುಪ್ಪ ಹಾಕಿದ್ರೆ ಇದು ತುಂಬಾ ಚೆನ್ನಾಗಿ ಬೈಂಡ್ ಆಗುತ್ತೆ ಅಂತ ಹಾಕ್ತಾ ಇದೀವಿ ಒಂದು ವೇಳೆ ನಿಮಗೆ ಇಲ್ಲಿ ತುಪ್ಪ ಜಾಸ್ತಿ ಅನಿಸ್ತಾ ಇದೆ ಅಂತ ನೀವು ಹಾಕದೇನೆ ಹಾಗೇನೂ ಕೂಡ ಹುರ್ಕೊಂಡು ಇದನ್ನ ಪುಡಿ ಮಾಡಿಟ್ಕೊಳ್ಬೋದು ಇಲ್ಲ ಅಂದ್ರೆ ಒಂದ್ ಚಮಚದಷ್ಟು ತುಪ್ಪದಲ್ಲೂ ನೀವು ಇದನ್ನ ಹುರ್ಕೊಳ್ಬಹುದು ಮೊದ್ಲಿಗೆ ನಾನು ಗೋಡಂಬಿ ಬಾದಾಮಿ ಮತ್ತೆ ದ್ರಾಕ್ಷಿನ ಸಪರೇಟ್ ಆಗಿ ಹುರ್ಕೊಂಡೆ ನಂತರ ಅದೇ ತುಪ್ಪದಲ್ಲಿ ಪಂಪ್ಕಿನ್ ಸೀಡ್ಸ್ ವಾಲ್ನಟ್ಸ್ ಹಾಗೆ ಪಿಸ್ತಾನ ಒಂದ್ ನಿಮಿಷದವರೆಗೂ ಹುರ್ಕೊಂಡು ಗ್ಯಾಸ್ ಅನ್ನ ಬಂದ್ ಮಾಡಿ ಮರಾಗಿ ಅರ್ಧ ಬಟ್ಲಷ್ಟು ತುರ್ದಿಟ್ಕೊಂಡಿರುವಂತಹ ಒಣಕೊಬ್ಬರಿ ಜೊತೆಗೆ ಕೊಟ್ಟಿಟ್ಕೊಂಡಿರುವಂತಹ ಏಲಕ್ಕಿ ಪುಡಿನ ಸೇರಿಸಿ ಇವ್ನೆಲ್ಲ ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಗ್ಯಾಸನ್ನ ಬಂದ್ ಮಾಡ್ಬೇಕು ಇಲ್ಲಾಂದ್ರೆ ಕೊಬ್ಬರಿ ಹೊತ್ತೋದಕ್ಕೆ ಶುರು ಆಗ್ಬಿಡುತ್ತೆ ಇವನ್ನೆಲ್ಲ ಕೂಡ ಈಗ ಪ್ಲೇಟ್ ಅಲ್ಲಿ ಹಾಕಿ ಆಚೆ ಎತ್ತಿಟ್ಕೊಳ್ಳಿ ಪ್ಯಾನ್ ಒಂದು ಚಮಚದಷ್ಟು ತುಪ್ಪ ಹಾಕೊಂಡು ಮುಂಚೆ ನಾವು ಅಂಜೂರಿ ಮತ್ತೆ ಖರ್ಜೂರನ ಈ ರೀತಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಸೇರಿಸಿ ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಚಮಚ ಸಹಾಯದಿಂದ ಇದನ್ನ ಮೆತ್ತಗ್ ಮಾಡ್ಕೊಳ್ತಾ ಹೋಗಿ ದೀಪಾವಳಿಗೂ ಸಖತ್ ಹೆಲ್ದಿ ಆಗಿರುವಂತ ರೆಸಿಪಿ ಇದು ಖಂಡಿತ ದೀಪಾವಳಿಗೆ ಈ ರೆಸಿಪಿನ ಟ್ರೈ ಮಾಡಿ ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ ನೋಡಿ ಇದು ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡಿಬಿಡಿ ಇವಾಗ ಮುಂಚೆ ಕರೆದಿಟ್ಕೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿ ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಬಿಡಿ ನೋಡೋದಕ್ಕೆ ಇದು ಎಷ್ಟೊಂದು ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಆರೋಗ್ಯಕ್ಕೆ ಇದು ಅಷ್ಟೇ ಒಳ್ಳೇದು ಕೂಡ ಕೆಲವೊಮ್ಮೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದಾಗ ನೀವು ಇದನ್ನ ಆರಾಮಾಗಿ ತಿನ್ಬೋದು ಹಾಗೆ ಊಟ ಆದಮೇಲೆ ತುಂಬಾ ಜನರಿಗೆ ಸ್ವೀಟ್ ಗ್ರೇವಿಂಗ್ ಅಂತ ಇರುತ್ತೆ ಸಕ್ಕರೆ ಅಥವಾ ಬೆಲ್ಲದ ಸ್ವೀಟ್ಸ್ ತಿನ್ನೋ ಬದಲು ನೀವು ಈ ಲಾಡನ್ನ ಆರಾಮಾಗಿ ತಿನ್ಬೋದು ವೆರಿ ಗಿಲ್ಟ್ ಫ್ರೀ ಮತ್ತೆ ಹೆಲ್ದಿ ಲಾಡು ಇದು ಪೂರ್ತಿ ತಣ್ಣಗಾದ್ಮೇಲೆ ಕೈಗಳ ಸಹಾಯದಿಂದ ಪೂರ್ತಿಯಾಗಿ ಎಲ್ಲ ಮಿಶ್ರಣ ಒಗ್ಗೂಡೋವರೆಗೂ ಇದನ್ನ ಚೆನ್ನಾಗಿ ರೀತಿಯಾಗಿ ಕಲಿಸ್ಕೊಳ್ಳಿ ಒಂದು ಡ್ರೈ ಫ್ರೂಟ್ಸ್ ಕೂಡ ಆಚೆ ಬರಬಾರ್ದು ಆಗ್ಲೇ ನಾವು ಸುಮಾರಾಗಿ ಮೂರು ಚಮಚದಷ್ಟು ತುಪ್ಪ ಹಾಕೊಂಡಿದ್ವಿ ಹಾಗಾಗಿ ಕೈ ತುಪ್ಪ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದರಲ್ಲೇ ಸಿಕ್ಕಾಪಟ್ಟೆ ತುಪ್ಪ ಇರುತ್ತೆ ಹಾಗಾಗಿ ಸ್ವಲ್ಪ ಮಿಶ್ರಣನ ತಗೊಂಡು ಅದನ್ನ ಕೈಗಳ ಸಹಾಯದಿಂದ ಈ ರೀತಿಯಾಗಿ ಲಾಡು ಆಕಾರನ ಕೊಡಿ ನಿಮಗೆ ಲಾಡು ಮಾಡುವಷ್ಟು ಟೈಮ್ ಇಲ್ಲ ಅಂದರೆ ಪ್ಲೇಟಲ್ಲಿ ಹರಡಿಟ್ಟು ಇದನ್ನ ಬರ್ಫಿ ತರ ಕೂಡ ಮಾಡಿಕೊಂಡು ಕಟ್ ಮಾಡ್ಕೊಂಡು ತಿನ್ನಬಹುದು ಹಾಗಾದ್ರೆ ಈ ರೆಸಿಪಿ ನಿಮ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲಿಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯೂಯಲ್ ಸೈನಿಂಗ್ ಆಫ್ ಫರ್ ನೌ ಬಾಯ್